ಫ್ರೆಂಡ್ಸ್, ನಾವಿವತ್ತು ರೆಡ್ಮಿ ನೋಟ್ 5 ಪ್ರೋನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮೊದಲು ನಾವು ಅದರ ಫೀಚರ್ ಸ್ಪೆಸಿಫಿಕೇಶನ್ ಮತ್ತು ಪ್ರೈಸಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನೇರವಾಗಿ ಬಾಕ್ಸ್ನ ಓಪನ್ ಮಾಡಿ ನೋಡೋಣ ಅದರಲ್ಲಿ ಏನಿದೆ ಅಂತ. ನಾನು ವಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ಇದು ಫ್ಲಿಪ್ಕಾರ್ಟಿಂದ ಬಂದಿರೋಂಥ ಬಾಕ್ಸ್ ನೀವು ನೋಡ್ತಿರ್ಬೋದು. ಬನ್ನಿ, ಇದನ್ನು ತಡ ಮಾಡ್ತೀರ ನೋಡೋಣ, ಇದನ್ನು ಓಪನ್ ಮಾಡಿ ನೋಡೋಣ ಇದರಲ್ಲಿ ಏನಿದೆ ಅಂತ. ಸೊ ಫ್ರೆಂಡ್ಸ್, ಇದು ನೀವು ಬಾಕ್ಸ್ ಇದು ನೋಡ್ತಾ ಇರ್ಬೋದು. ಸೊ ನಿಮಗೆ ಇನ್ವಾಯ್ಸ್ ಕೂಡ ಇದರಲ್ಲಿ ಒಂದು ಜೊತೆನಲ್ಲಿ ಇನ್ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಬಾಕ್ಸ್ನಲ್ಲಿ ಸಿಗಿರೋಂಥ ಇನ್ವಾಯ್ಸು ನಿಮಗೆಲ್ಲ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಇದನ್ನು ಸೈಡ್ಗೆ ಇಟ್ಬಿಡೋಣ ನಾವು. ಸೊ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಇದು ಬಾಕ್ಸ್ ಇದೆ. ಬನ್ನಿ, ಇದರೊಳಗಡೆ ಏನಿದೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಇದರೊಳಗಡೆ ನಿಮಗೆ ಏನು ಕೊಟ್ಟಿದ್ದಾರೆ? ಓ, ಒಂದು ಸಿಲಿಕಾನ್ ಒಂದು ಕೇಸ್ ಕೊಟ್ಟಿದ್ದಾರೆ. ಹೊಸದಾಗಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಈ ವರ್ಷದಿಂದ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇದು ತುಂಬ ಬೇಸಿಕ್ ಸಿಲಿಕಾನ್ ಕೇಸ್ ಆಗಿದೆ, ನೀವು ನೋಡ್ಬೋದು ಇದನ್ನು. ಸೊ ಅಟ್ಲೀಸ್ಟ್ ಏನೋ ಒಂದು ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ಗೋಸ್ಕರ, ಚೆನ್ನಾಗಿದೆ. ಸೊ ಇದನ್ನು ಸೈಡಲ್ಲಿ ಇಡೋಣ. ಇನ್ನು ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಫೋನ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಫೋನ್ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಫೋನ್ ತುಂಬ ಸ್ಲಿಮ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ನೋಡೋದಕ್ಕೂ ತುಂಬ ಪ್ರೀಮಿಯಂ ಲುಕ್ ಇದೆ. ನಾನು ಗೋಲ್ಡ್ ಕಲರ್ ಫೋನ್ ಆರ್ಡರ್ ಮಾಡಿದ್ದೆ. ಸೊ ಗೋಲ್ಡ್ ಕಲರು ನೀವು ನೋಡ್ತಾ ಇರ್ಬೋದು, ಬಹುಶಃ ನಿಮ್ಗೆ ಕಾಣ್ತಿದೆಯಾ ಇಲ್ಲ, ಆ ಥರ ಕಾಣಿಸ್ತಿದೆ. ಸೊ ಸಾರಿ, ಈ ಫೋನ್ನ ಆಮೇಲೆ ನಾನು ಓಪನ್ ಮಾಡ್ತೀನಿ. ಅದರಲ್ಲಿ ನೀವು ನೋಡಿದ್ರೆ ಬಾಕ್ಸಲ್ಲಿ ನಿಮಗೆ ಬೇಸಿಕ್ ಸ್ವಲ್ಪ ಪೇಪರ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಬೇಸಿಕ್ ಗೈಡ್ಲೈನ್ಸ್ ಮತ್ತು ವಾರಂಟಿ ಕಾರ್ಡ್ ನೋಡ್ಬೋದು ನೀವು. ಸೊ ಇದನ್ನೆಲ್ಲ ನೀವು ಆಮೇಲೆ ನಿಮಗೆ ಫೋನ್ ಬಂದಾಗ ನೀವು ಇದನ್ನು ನೋಡ್ಕೊಳ್ಳಿ. ಫೋನಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ, ನಿಮಗೆ ಮೈಕ್ರೋ ಯು ಎಸ್ ಬಿ, ಇದರಲ್ಲಿ ಮೈಕ್ರೋ ಯು ಎಸ್ ಬಿ ಕೇಬಲ್ನ ಕೊಟ್ಟಿದ್ದಾರೆ. ಸೊ ಡಿಸಪಾಯಿಂಟಿಂಗ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟು ನಿಮಗೆ ಸಿ ಟೈಪ್ ಕೇಬಲ್ನ ಕೊಡಬೇಕಾಗಿತ್ತು ಚಾರ್ಜರ್ಗೋಸ್ಕರ. ಸೊ ನಿಮಗೆ ಮೈಕ್ರೋ ಯು ಎಸ್ ಬಿ ಕೇಬಲ್ನ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೀವಿನ್ನ ಚಾರ್ಜರ್ ನೋಡಿದ್ರೆ, ಇದ್ರ ಜೊತೆನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನಿಮಗೆ ಚಾರ್ಜರ್ ನೋಡ್ಬೋದು. ಇದು ಚಾರ್ಜರ್ ನಿಮಗೆ 2 ಆಂಪಿಯರ್ನ ಚಾರ್ಜರ್ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಬಾಕ್ಸಲ್ಲಿ ಬೇರೇನಿಲ್ಲ ನೀವು ನೋಡೋದಕ್ಕೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಹ್ಯಾಂಡ್ ಫ್ರೀ ಏನಾರು ಕೊಡ್ತಾರೋ ಅಂತ. ಸೊ ಬಟ್ ಇದರಲ್ಲಿ ನಿಮಗೆ ಒಂದು ಚಿಕ್ಕದು ಒಂದು ಟೂಲ್ ಕೊಟ್ಟಿದ್ದಾರೆ. ಅದು ಏನು ಅಂತಂದರೆ, ಸೊ ಬಹುಶಃ ನಿಮಗೆ ಕಾಣ್ತಿರ್ಬೋದು, ನಾನು ಇದರೊಳಗಡೆ ಏನಾದರೂ ಹ್ಯಾಂಡ್ಸ್ ಫ್ರೀ ಇದೆಯಾ ಅಂತ ಚೆಕ್ ಮಾಡಿದೆ, ಬಟ್ ಏನೂ ಕೊಟ್ಟಿಲ್ಲ ಇದರಲ್ಲಿ, ಖಾಲಿ ಬಾಕ್ಸ್ ಇದೆ ಇದು. ಸೊ ಫ್ರೆಂಡ್ಸ್, ನಿಮಗೆ ಬಹುಶಃ ನಿಮ್ಗೆ ಇದು ಕಾಣಿಸ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಇದು ಬಂದು ತುಂಬ ಚಿಕ್ಕದು ಒಂದು ಟೂಲ್ ಕೊಟ್ಟಿದ್ದಾರೆ ಸಿಮ್ ರಿಮೂವರ್ ಆಗಿ. ತುಂಬ ಚಿಕ್ಕದಾಗಿದೆ, ತುಂಬ ಪುಟ್ಟದಾಗಿದೆ, ನೀವು ನೋಡ್ತಿರ್ಬೋದು. ಸೊ ಇಷ್ಟೊಂದು ಪುಟ್ಟದ್ದು ಏನಕ್ಕೆ ಕೊಟ್ಟಿದ್ದಾರೆ? ಅಟ್ಲೀಸ್ಟ್ ಸ್ವಲ್ಪ ಕೈಗೆ ಸಿಗೋ ಥರ ಏನಾದರೂ ಸ್ವಲ್ಪ ದೊಡ್ಡದಾಗಿರೋದು ಕೊಡ್ಬೋದಿತ್ತು. ಸೊ ಇದರಲ್ಲಿ ಏನು ಅದರ ಬ್ರ್ಯಾಂಡ್ ನೇಮ್ ಏನೂ ಕೊಟ್ಟಿಲ್ಲ, ತುಂಬ ಚಿಕ್ಕದಾಗಿರೋಂಥ ಟೂಲ್ ಕೊಟ್ಟಿದ್ದಾರೆ. ಸೊ ಇರಲಿ, ನಾನು ಚಿಕ್ಕದಾಗಿ ಇದನ್ನು ಇಲ್ಲೇ ಇಟ್ಬಿಡ್ತೀನಿ ವಾಪಸ್ಸು. ಸರಿ ಫ್ರೆಂಡ್ಸ್, ಸೊ ಇದೆಲ್ಲ ಸೈಡ್ಗೆ ಇಟ್ಬಿಡೋಣ ಈಗ. ಎಲ್ಲ ನೀವು ನೋಡಿದ್ರಿ ಇದು ಬಾಕ್ಸ್ ಇದು. ಸೊ ಫ್ರೆಂಡ್ಸ್, ನಾವೀಗ ಇದನ್ನು, ಇದು ನಿಮಗೆ ರೆಡ್ಮಿ ನೋಟ್ 5 ಪ್ರೋ ಆಗಿದೆ. ಸೊ ನೀವು ನೋಡ್ತಿದ್ದೀರಾ, ಇದ್ರ ಮೇಲೆ ಇರೋಂಥ ಒಂದು ಸೇಫ್ಟಿ ಲೇಯರ್ನ ತೆಗೆಯೋಣ, ತೆಗೆದು ಸೈಡ್ಗೆ ಇಡೋಣ. ಸೊ ಹೀಗೆ ನೀವು ನೋಡ್ಬೋದು ಫೋನು, ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಪ್ರೀಮಿಯಂ ಲುಕ್ ಇದೆ. ಸೊ ಬ್ಯಾಕ್ ಸೈಡ್ ಕೂಡ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಸೊ ಇದನ್ನು ತುಂಬ ಬೇಗ ಇದು ಆನ್ ಮಾಡಿ ನೋಡೋಣ, ಇದು ಯಾವ ರೀತಿ ಇದೆ, ಯಾವ ರೀತಿ ಇದು ವರ್ಕ್ ಆಗುತ್ತೆ, ಹಾಗೆ ಇದರ ಫೋನ್ನ ಇಂಟೀರಿಯರ್ ಹೇಗಿದೆ ಅಂತ ನೋಡೋಣ ಫಸ್ಟು. ಸೊ ಈಗ ನಾವು ಫಿಸಿಕಲ್ ಓವರ್ ವ್ಯೂ ಬಗ್ಗೆ ನಾವು ನೋಡೋದಾದರೆ, ಫ್ರೆಂಡ್ಸ್, ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಮೆಟಲ್ ಫಿನಿಶ್ ಸಿಗ್ತಿದೆ. ಸೊ ಇದನ್ನು ಬೂಟ್ ಮಾಡಿನ, ಇದು ಬೂಟ್ ಮಾಡಿದ್ದೀನಿ. ಇದು ಬೂಟ್ ಮಾಡಿ ಇದು ಮೊಬೈಲ್ ಆನ್ ಆಗೋಷ್ಟರೊಳಗಡೆ ನಾವು ಫಿಸಿಕಲ್ ಓವರ್ ವ್ಯೂ ನೋಡ್ಬೋಣ. ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಸೈಡ್ ನಿಮಗೆ ಇದು ಆನ್ ಆ್ಯಂಡ್ ಆಫ್ ಬಟನ್, ಹಾಗೆ ಇದು ವಾಲ್ಯೂಮ್ ರಾಕರ್ ನಿಮ್ಗೆ ಇಲ್ಲೇ ಸಿಗ್ತಿದೆ.
ಫಿಂಗರ್ಪ್ರಿಂಟ್ ಸೆನ್ಸರ್ ಕೇಳ್ತಿದೆ, ಓಕೆ ಫಿಂಗರ್ ಪ್ಯಾಟರ್ನ್ ಕೇಳ್ತಿದೆ. ಸೊ ನಾಟ್ ನೌ, ರಿಮೆಂಬರ್ ಪಾರ್ಟ್ ನೌ, ಗಾಟ್ ಇಟ್. ಓಕೆ, ರಿಮೆಂಬರ್ ಯುವರ್ ಪಾಸ್ವರ್ಡ್ ಅಂತ ಹೇಳ್ತಿದೆ. ಓಕೆ, ಅದು ನಮ್ಗೆ ಗೊತ್ತಿದೆ. ಸೊ ನಾನು ಇವಾಗ ಈ ಥರ ಲಾಕ್ ಮಾಡ್ತಿದ್ದೀನಿ, ಕನ್ಫರ್ಮ್. ಸೊ ಈಗ ನಮ್ಮದು ಫಿಂಗರ್ಪ್ರಿಂಟ್ ಸೆನ್ಸರ್ನ ನಾವೀಗ ಇಲ್ಲಿ ಇಟ್ಟು ನನ್ನ ಒಂದು ಫಿಂಗರ್ಪ್ರಿಂಟ್ ಸೆನ್ಸರ್ನ ಆ್ಯಡ್ ಮಾಡ್ತಿದ್ದೀನಿ, ಪಟಾಪಟ್ ಪಟ್ ಪಡ ಪಡ ಪಟ್ ಪಟ್ ಪಡ ಅಂತ. ಓಕೆ, ಇದು ಸೆಟ್ ಆಯಿತು. ಸೊ ಇದೇನು ಕೇಳ್ತಿದೆ, ಲೊಕೇಶನ್, ಎಕ್ಸ್ಪೀರಿಯನ್ಸ್, ಪ್ರೋಗ್ರಾಮ್ಸ್ ಆ್ಯಂಡ್ ಡಯಾಗ್ನೋಸಿಸ್, ಅದೆಲ್ಲ ಬೇಡ. ಇನ್ಸ್ಟಾಲ್ ಆಟ್ ಆಫ್ ಐ ಅಗ್ರಿ. ಓಕೆ, ಇನ್ ದ ಪ್ರೀವಿಯಸ್ ವರ್ಷನ್ ಆಫ್ ದ ಆ್ಯಂಡ್ರಾಯ್ಡ್ ಯು ಟರ್ನ್ಡ್ ಆಫ್ ದ ಆ್ಯಕ್ಸೆಸ್ ಟು ಯುವರ್ ಲೊಕೇಶನ್ ಫಾರ್ ಆಲ್ ಗೂಗಲ್ ಆ್ಯಪ್ಸ್, ಟರ್ನ್ ಇಟ್ ಆನ್ ನೌ. ಎಸ್, ಓಕೆ. ಚೂಸ್ ಎ ಥೀಮ್. ಓಕೆ, ಕಂಪ್ಲೀಟ್ ಸೆಟಪ್. ಓಕೆ ಫ್ರೆಂಡ್ಸ್, ಇದು ಕಂಪ್ಲೀಟ್ ಸೆಟಪ್ ಆಯಿತು. ಸೊ ನೀವು ನೋಡ್ತಿರೋ ಈ ಕಂಪ್ಲೀಟ್ ಸೆಟಪ್ ಆಗಿದೆ. ಸೊ ಇದು ಲೋಡ್ ಆಗ್ತಿದೆ. ಸೊ ಲೋಡ್ ಆಗೋಷ್ಟೊಳಗೆ ನಾವು ಫಿಸಿಕಲ್ ಓವರ್ ವ್ಯೂ ನೋಡೋಣ. ಸೊ ಫ್ರೆಂಡ್ಸ್, ನಿಮಗೆ ಈ ಈ ಈ ಕಡೆ ನಿಮಗೆ ಒಂದು ಆನ್ ಆ್ಯಂಡ್ ಆಫ್ ಬಟನ್ ಸಿಗ್ತಿದೆ, ಹಾಗೆ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಕೀಸ್ ಇಲ್ಲಿ ಸಿಗ್ತಿದೆ, ಫಿನಿಷಿಂಗ್ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಫಿಂಗರ್ಪ್ರಿಂಟ್ ಸೆನ್ಸರ್ನ ನೀವು ನೋಡ್ಬೋದು. ಹಾಗೆ ಇಲ್ಲಿ ಎರಡು ಕ್ಯಾಮ್ರಾ ನಿಮಗೆ ಸಿಗುತ್ತೆ, ಒಂದು 12 MP, ಇನ್ನೊಂದು 5 MP. ಹಾಗೆ ಡ್ಯುಯಲ್ LED ಫ್ಲ್ಯಾಶ್ ಕೂಡ ಇದರಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಬೊಕೆ ಸಿಸ್ಟಮ್ಗೋಸ್ಕರ, ಹಾಗೆ ಬ್ಲರ್ ಮಾಡೋದಕ್ಕೋಸ್ಕರ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಇಲ್ಲಿ ಸಪೋರ್ಟ್ ಆಗುತ್ತೆ. ಹಾಗೆ ನೀವು ಫ್ರಂಟಲ್ಲಿ ನೋಡಿದ್ರೆ ನಿಮಗೆ 20 MP ಕ್ಯಾಮ್ರಾ ಸಿಗ್ತಿದೆ ಇಲ್ಲಿ. ಹಾಗೆ ನಾವು ಕೆಳಗಡೆ ಹೋಗಿ ನೋಡಿದ್ರೆ ನಿಮಗಿಲ್ಲಿ 3.5 mm ಆಡಿಯೋ ಜಾಕ್ ಇಲ್ಲಿ ಯೂಸ್ ಮಾಡ್ಬೋದು. ಇದು ಮೈಕು, ಇದು ಮೈಕ್ರೋ USB ಚಾರ್ಜರ್ ಪೋರ್ಟು, ಇದು ಸ್ಪೀಕರ್ ಆಗಿದೆ. ಇನ್ನು ಇನ್ನೊಂದು ಸೈಡ್ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಸಿಮ್ ಟ್ರೇ ಸಿಗ್ತಿದೆ. ಇದು ಹೈಬ್ರಿಡ್ ಸಿಮ್ ಇದೆ, 2 SIM ಯೂಸ್ ಮಾಡ್ಬೋದು, ಅಥವಾ 1 SIM ಅಥವಾ 1 memory card ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇನ್ನು ಈ ಕಡೆ ನೀವು ನೋಡಿದ್ರೆ ನೀವು ನೋಡ್ತಿರ್ಬೋದು, ಇದು ಆನ್ ಆ್ಯಂಡ್ ಆಫ್ ಬಟನ್ ಮತ್ತು ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಕೀಸ್ನ ನೀವು ಇದರಲ್ಲಿ ನೋಡ್ಬೋದು. ತುಂಬ ನೀಟಾಗಿದೆ ಫ್ರೆಂಡ್, ನೀವು ನೋಡ್ತಿರ್ಬೋದು ಫಿಂಗರ್ಪ್ರಿಂಟ್ ತುಂಬ ಫಾಸ್ಟಾಗಿದೆ, ತುಂಬ ಫಾಸ್ಟಾಗಿ ಆನ್ ಆಗ್ತಿದೆ. ಬಾಕ್ಸ್ ಜೊತೆನಲ್ಲಿ ನೋ ಗಟ್ ನಮಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ 8.1 ಲಾಂಚ್ ಮಾಡಿದ್ದಾರೆ, ಬಟ್ ಇದರಲ್ಲಿ ಇನ್ನೂ ನಮಗೆ ಅಪ್ಡೇಟ್ ಆಗಿಲ್ಲ. ಸೊ ನಾವಿಲ್ಲಿ ನೋಡ್ತಿದ್ರೆ ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ವರ್ಷನ್ 7.1.1 ನೋ ಗಟ್ಟೆ ಕಾಣಿಸ್ತಿದೆ. ಸೊ ಈ ಫೋನ್ನ ಮತ್ತೆ ನಾವೀಗ ಅಪ್ಡೇಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಇಂಟರ್ನಲ್ ಸ್ಟೋರೇಜು 52.50 GB ಅವೈಲೇಬಲ್ ಇದೆ ಅಂತ ಹೇಳ್ತಿದೆ, ಔಟ್ ಆಫ್ 64 GB ಮೆಮೊರಿ. ಅಂದರೆ ಆಲ್ರೆಡಿ ನಿಮಗೆ 12 GB ಮೆಮೊರಿನ ಆಲ್ರೆಡಿ ಯೂಸ್ ಆಗಿದೆ ಈ ಫೋನಲ್ಲಿ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಡಿಸಪಾಯಿಂಟ್ ಅನ್ನಿಸ್ತು ನನಗೆ. ಯಾಕೆ ಅಂತಂದರೆ ಈ ಫೋನು ನಿಮಗೆ ಬಾಕ್ಸ್ ಜೊತೆನಲ್ಲಿ 8.1 ಅವರು ಇನ್ಸ್ಟಾಲ್ ಮಾಡಬೇಕಿತ್ತು, ಬಟ್ ಇದರಲ್ಲಿ ಕೊಟ್ಟಿಲ್ಲ. ಇಲ್ಲಿ ನಿಮಗೆ 7.1.1 ನೋಗಟ್ಟೆ ನಿಮಗೆ ಇಲ್ಲಿ ಕಾಣಿಸ್ತಿದೆ. ಸೊ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದೆ. ಈ ಫೋನ್ನ ಇನ್ಫಾರ್ಮೇಷನ್ ಆಯಿತು ಫ್ರೆಂಡ್ಸ್. ಸೊ ನಿಮಗೆ ಇಲ್ಲಿ ಕೀಸ್ ನೀವು ನೋಡ್ತಿರ್ಬೋದು. ಸೊ ನಿಮಗೆ ಸ್ಕ್ರೀನಲ್ಲೇ ಕೀಸ್ ಕೊಟ್ಟಿದ್ದಾರೆ, ಕೆಳಗಡೆ ಫಿಸಿಕಲ್ಲಾಗಿ ಯಾವುದೇ ಕೀಸ್ ಇರೋಲ್ಲ, ಇಲ್ಲಿ ತುಂಬ ಕ್ಲೀನ್ ಆಗಿದೆ. ಸೊ ನಿಮಗೆ ಬ್ಯಾಕ್ ಬಟನ್, ಹೋಮ್ ಮತ್ತು ರೀಸೆಂಟ್ ಆ್ಯಪ್ನ ನೋಡೋಂಥ ಎಲ್ಲ ಕೀಸ್ನ ನೀವು ನಿಮಗೆ ಸ್ಕ್ರೀನಲ್ಲೇ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಹೊರಗಡೆಯಲ್ಲೂ ನಿಮಗೆ ಕಾಣೋದಿಲ್ಲ, ಇಲ್ಲಿ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಫಿಂಗರ್ಪ್ರಿಂಟ್ ಸೆನ್ಸರ್ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ನೀವು ನೋಡ್ತಿರ್ಬೋದು ತುಂಬ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ಬನ್ನಿ ಇದರ ಕ್ಯಾಮ್ರಾ ಬಗ್ಗೆ ನೋಡೋಣ. ಆಪ್ಷನ್ ಸಿಕ್ಕಿರ್ತಿ ಸಾಕಷ್ಟು, ಬೇರೆ ಬೇರೆ ಆಪ್ಷನ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಶಾರ್ಟ್ ವಿಡಿಯೋ, ಫೋಟೋ, ಪೋರ್ಟ್ರೈಟ್, ಹಾಗೆ ಸ್ಕ್ವಯರ್, ಪನರೋಮಾ, ಹಾಗೆ ಮ್ಯಾನ್ಯುವಲ್ ಅಂತ, ಮ್ಯಾನ್ಯುವಲ್ ಮೋಡ್ ಅಂತಲೂ ಕೊಟ್ಟಿದ್ದಾರೆ. ಒಂದೆರಡು ಫೋಟೋ ತೆಗೆದು ನೋಡೋಣ ಇದು ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಕ್ಯಾಮ್ರಾದಲ್ಲಿ ಒಂದೆರಡು ಫೋಟೋ ತೆಗೆದು ನೋಡೋಣ. ಸೊ ಯಾವ ರೀತಿ ಬರುತ್ತೆ ಅಂತ ಸೊ ಫ್ರೆಂಡ್ಸ್ ನೀವು ಫೋಟೋಸ್ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಕ್ಲಾರಿಟಿ ಕೂಡ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡ್ತಿರ್ಬೋದು ನೀವು ತುಂಬ ಓವರಾಗಿ ಏನು ಎಕ್ಸ್ಪೋಜರ್ ಏನು ಕೊಟ್ಟಿಲ್ಲ. ಕ್ಯಾಮ್ರಾ ಕೂಡ ತುಂಬ ಡೀಸೆಂಟ್ ಆಗಿದೆ. ಈಗ ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೋಡೋಣ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್ ಈ ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೀವು ನೋಡ್ತಿರ್ಬೋದು ಫ್ರಂಟ್ ಕ್ಯಾಮ್ರಾದಲ್ಲೂ 20 MP ಕ್ಯಾಮ್ರಾ ತುಂಬ ಚೆನ್ನಾಗಿ ಬಂದಿದೆ.
ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ರೆಡ್ಮಿ ನೋಟ್ 5 ಪ್ರೋನ ಅನ್ಬಾಕ್ಸಿಂಗ್ ನೋಡಿದ್ರಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರದ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.